ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ಒಂದು ವಿಷಯವನ್ನು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದಂತಹ ವಿಚಾರಗಳನ್ನ ಕಾನೂನು ಕಾಲೇಜುಗಳಲ್ಲಿ ಎನ್ ಜಿ ಒಗಳ ಜೊತೆಯಲ್ಲಿ ಮತ್ತು ಕಾನೂನು ಪಂಡಿತರ ಜೊತೆಯಲ್ಲಿ ಇದರ ಬಗ್ಗೆ ಒಂದು ದೀರ್ಘವಾದಂತಹ ಒಂದು ಚರ್ಚೆಯನ್ನ ಮಾಡಿ ಅದರಿಂದ ಬಂದಂತಹ ಒಂದು ವಿಚಾರಗಳನ್ನ ಸರ್ಕಾರಕ್ಕೆ ವರದಿ ಅಂದ್ರೆ ನಿಮ್ಮ ಜವಾಬ್ದಾರಿ ಇವತ್ತಿನ ಜವಾಬ್ದಾರಿ ಕೇವಲ ಇದರಲ್ಲಿ ಭಾಗವಹಿಸುವುದಷ್ಟೇ ಅಲ್ಲದೆ ನಿಮ್ಮ ಪ್ರಶ್ನೆಗಳು ನೀವು ಕೇಳಿದಂತಹ ಪ್ರಶ್ನೆಗಳು ಮತ್ತು ಆ ಸಮಯದಲ್ಲಿ ಇರುವಂತಹ ಒಂದು ಬಿಸ್ನೆಸ್ ಸೆಷನ್ ಅಲ್ಲಿ ಬರುವಂತಹ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ವತಿಯಿಂದ ಒಂದು ವರದಿಯನ್ನು ಮಾಡಲಾಗಿದೆ. ಈ ಜವಾಬ್ದಾರಿಯನ್ನು ಅರ್ಥಕೊಂಡು ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗುತ್ತೆ. ಈಗ ನಾವು ಆತ್ಮಹತ್ಯೆಯ ವಿಚಾರವನ್ನ ಯಾಕೆ ಆಯ್ಕೆ ಮಾಡಿದ್ದೀವಿ ಅಂತ ಆದ್ರೆ ಆತ್ಮಹತ್ಯೆ ಒಂದು ಅಪರಾಧನ ಏನಂತೀರ? ಆತ್ಮಹತ್ಯೆ ಒಂದು ಅಪರಾಧ ಅಂತೀರ? ಆತ್ಮಹತ್ಯೆ ಒಂದು ಅಪರಾಧ, ಆತ್ಮಹತ್ಯೆ ಪ್ರಯತ್ನ ಕೂಡ ಒಂದು ಅಪರಾಧನ ಅಂತಂದ್ರೆ ಭಾರತೀಯ ಜನಸಂಖ್ಯೆ ಕಾನೂನು 309 ಇದನ್ನ ಒಂದು ಅಪರಾಧ ಅಂತ ಹೇಳಿ ತೋರಿಸಿದೆ. ಶಿಕ್ಷೆ ಪ್ರಮಾಣ ಅತಿ ಕಡಿಮೆ ಇದೆ ಇದನ್ನು. ಆದ್ರೆ ಆತ್ಮಹತ್ಯೆ ಖುಷಿ ಮಾಡ್ತಾರೆ, ವಾಣಿ ಕಂಡವರು ಹೇಳಬೇಕಂದ್ರೆ ಹಲವಾರು ಕಾರಣಗಳನ್ನು ಹೇಳಿದ್ರು, ಸುಮಾರು ಕಾರಣಗಳನ್ನು ಹೇಳಿದ್ರು. ಇಷ್ಟೆಲ್ಲ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಂಡು ಇದೇನು ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಂಡು ಕಾರಣಗಳು ಬೇಕಿಲ್ಲ, ಅವತ್ತಿನ ಆ ಸಮಯದ ಮನಸ್ಸಿನ ಭಾವನೆ ಅಷ್ಟೇ. ಸ್ವಾಸ್ಥ್ಯವನ್ನ ಕಾಪಾಡಬಹುದು ಅನ್ನುವಂಥದ್ದು ಒಂದು ವಿಚಾರ ತಿಳ್ಕೊಂಡು ನಾವು ಇದನ್ನ ಲಾ ಕಾಲೇಜನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಿಮ್ಮಿಂದ ಬರುವಂತಹ ಇನ್ಪುಟ್ಸ್ಗಳು ನಮಗೆ ತುಂಬಾ ಅಮೂಲ್ಯವಾದಂಥದ್ದು. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ 4 ದಿನಗಳಿಗೆ ಚೀಪಿಸುವಂತಹ ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನೀವಾಗಿದ್ದೀರ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲು ಅವಕಾಶ ಕೊಟ್ಟಂತ ಟೀಮ್ ಪರ್ಸನ್ಸ್ ಒಂದು ದುಬರ್ಗ ವಿಶ್ವವಿದ್ಯಾನಿಲಯದ ಎಕ್ಸಲೆನ್ಸ್ ಇಫ್ ಯು ಸ್ಟಾರ್ಟ್ ಆಲ್ ದೀಸ್ ಥಿಂಗ್ಸ್ ದೇ ಸೇ
of nonsense. It's after all the gift of God. God has given it and we are possessing it. This is not the importance of all of us. The next question we have to look at ourselves is, what is human once again? Human constitutes three concepts. That is, mind, the body, and the soul, or the spirit. The body, the mind, and the spirit. If all these three things are properly fitted, so we are all human beings. For example, dear students, as a judge of MSCB, Motor Accidents Claims Tribunal, I have seen the people appearing before me without two legs. They were literally brought before me. I was wondering what they are going to do to attend the nature call. Even to do the basic things, they depend upon some other person. If they die, nothing will happen because they may die and go. But if you survive for 20 years or 30 years without two legs, for everything he or she has to depend upon so many other persons. Then mind. If you don't have the sound mind, no use. ಆದರೂ ಮರೆಯಬಾರದು ಹೇಳಿ ಬಳಸಬಹುದು. ಅದರಲ್ಲಿ ಪ್ರಣಾಮಿ ಮೈ ಕೂಡಿಸಿಕೊಳ್ಳಬೇಕು. ಈ ಮನಸ್ಸಿಗೆ ಪ್ರತಿ ಶಿಕ್ಷಕರಿಗೆ ಶಿಕ್ಷಣಿಗೆ ಅರಳಬೇಕು. ನಮ್ಮಲ್ಲಿ ಅರಳಬೇಕು. ನಮ್ಮಲ್ಲಿ ಪರ್ಸನಾಲಿಟಿ ಇದುವೇ ನಮ್ಮ ಕಾಲೇಜಿನ ಸ್ಪೆಷಾಲಿಟಿ ಅಂತಕ್ಕಂಥ ಮಾತನಾಡಿ ಆತ್ಮಹತ್ಯೆ ಮಾಡ್ಕೊಂಡು ತುಂಬಾ ಏನೇ ಕೆಲಸ
ನಿಮ್ಮ ಜಿಂದಗಿನ ಬಾಳ ಉಪ್ಪಿಸ್ಕೊಳ್ಳಿ, ಉನ್ನತ ವ್ಯಾಸಂಗ ಮಾಡಿಕೊಳ್ಳಿ, ನಿಮ್ಮ ಬದುಕಿನ ಒಂದು ದಾರಿ ಕಂಡುಕೊಂಡಿದ್ದಂತ ಮಾತನ್ನ ಹೇಳುತ್ತಾ ಒಂದು ಬಸವಣ್ಣನ ಮುಖಾಂತರ ನಾನು ಮಾತ್ರ ಕೇಳ್ತೀನಿ. ಏನಂತ ಹೇಳಿ, ಬಡತನಿಗೆ ಮನುಷ್ಯನಿಗೆ ಶ್ರೀಮಂತವಾದ ಬಡತನ ಸಹಜ ಇರ್ತದೆ, ಆದ್ರೆ ಬಡತನ ಬಂದಿದ್ದ ಸಹಾಯ ಮಾಡ್ತದೆ. ಅದಕ್ಕೆ ಒಂದು ಬಸವಣ್ಣ ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಿಗೆ, ಎನ್ನ ಕಾಲವೇಕಪ್ಪ, ಎನ್ನ ದೇವ ದೇಗುಲ, ಎನ್ನ ಸಿರವೇ ವರ್ಣ ಕಳಿಸಲಯ್ಯ, ಕೇಳಯ್ಯ ಕೂಡಲು ಸಂಗಮ ದೇವ, ಸಾವರ್ ಕಳಿಕೊಂಡು ಚಂದಮ ಕಡಿಮೆ ಕೂಡಲು ಸಂಗಮ ದೇವ. ಅಂದ್ರೆ ರೀಚ್ ಮ್ಯಾನ್ ಕೇನ್ ದಿ ರೀಚ್ ಮ್ಯಾನ್ ಕೇನ್ ಮೇಕ್ ದಿ ಟೆಂಪಲ್ ಪಾರ್ಟಿ ಸಿಮ ವಾಟ್ ಕೇನ್ ಡೂ ಎ ಫೋರ್ ಮ್ಯಾನ್ ಮೈ ಲೆಫ್ಟ್ ಆ ಪಿಲ್ಲರ್ ಮೈ ಗಾಡ್ ಇಸ್ ಟೆಂಪಲ್ ಮೈ ಹೆಡ್ ಇಸ್ ಗೋಲ್ಡನ್ ಟೆಂಪಲ್ ಸ್ಟ್ಯಾಂಡಿಂಗ್ ವಿಲ್ ಫಿನಿಶ್ ಮೂವಿಂಗ್ ವಿಲ್ ನಾಟ್ ಫಿನಿಶ್ ಲಿಸ್ಟನ್ ಟು ನಾಟ್ ಕೂಡಲು ಸಂಗಮ.